ನಮಸ್ಕಾರ ಇವತ್ತು ನಾವು ಅಷ್ಟ ಸಾಮುದ್ರಿಕ ಶಾಸ್ತ್ರದ ಆಯುಷ ರೇಖೆ ಬಗ್ಗೆ ತಿಳ್ಕೊಳ್ಳೋಣ ನೀವೆಲ್ಲರೂ ಇದನ್ನು ಲೈಕ್ ಮಾಡಿ ಶೇರ್ ಮಾಡ್ತೀರಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಇದರ ಎಲ್ಲ ಪಾಠಗಳು ನೋಡಲು ಸಿಗುತ್ತದೆ ಈಗ ನಾವು ಆಯುಷ್ ರೇಖೆ ನೋಡಿ ಇಲ್ಲಿಂದ ಇಲ್ಲಿರುವುದು ಈ ರೇಖೆ ಇದೇ ರೇಖೆ ಅಂದರೆ ಮಂಗಳ ಒಂದು ಆವು ಶುಕ್ರ ಮಂಡಲಗಳನ್ನು ಸುತ್ತಿಕೊಂಡು ಬಂದಂತಹ ರೇಖೆ ಅದು ಆಯುಷರೇಖೆ ಆಯುಷರೇಖೆಯು ಕಮಾನಿನಂತೆ ಕಮಾನಿನಂತೆ ಇರುತ್ತದೆ ಕಮಾನಿನಂತೆ ಇರುತ್ತದೆ ಅದು ಶುಕ್ರ ಪರ್ವವನ್ನು ಇದನ್ನು ಸುತ್ತಿಕೊಂಡು ಬಂದಿರುವುದು ಸು ಸುಲಭ ಕಾಲಕ್ಕೆ ವ್ಯಕ್ತಿ ಪ್ರಕೃತಿಯಲ್ಲಿ ಯಾವ ರೀತಿ ಅಂದರೆ ಈ ರೇಖೆಯಿಂದ ನಮಗೇನು ಆ ಕಾಲಕ್ಕೆ ಒಂದೊಂದು ವಯಸ್ಸಿಗೆ ಏನೇನು ಸಂ ಘಟನೆ ಘಟನೆಗಳಾಗುತ್ತದೆ ಎಂಬುದನ್ನು ಈ ಆಯುಷ ರೇಖೆಯಿಂದ ನಾವು ತಿಳಿಯಬಹುದು ಈ ರೇಖೆ ಉದ್ದವಾಗಿದ್ದರೆ ಪ್ರಕೃತಿಯಲ್ಲಿ ಯಾವ ರೀತಿಯ ಬದಲಾವಣೆ ಆಗಬೇಕು ಎಂದು ಇದರಿಂದ ತಿಳಿಯಬಹುದು ಅಂದರೆ ಈ ರೇಖೆ ಉದ್ದವಾಗಿದ್ದು ಅದು ಅದರಲ್ಲಿ ಕಂಡಿರುವಂತಹ ಬದಲಾವಣೆಗಳನ್ನು ನಾವು ತಿಳಿದುಕೊಂಡು ಆ ವ್ಯಕ್ತಿಯ ಫಲಾಫಲಗಳನ್ನು ಹೇಳಬೇಕಾಗುತ್ತದೆ ಫಲಾಫಲಗಳನ್ನ ಹೇಳಬೇಕಾಗುತ್ತದೆ ಅದೇ ಎಲ್ಲ ರೇಖೆ ಹೇಳಿದಂಗೆ ಈ ರೇಖೆ ಹರ್ಕರ್ಕಾಗಿದ್ರೆ ಅದಕ್ಕೆ ಫಲಗಳು ಕಡಿಮೆ ಅದೇ ಥರ ಅಸ್ಪಷ್ಟವಾಗಿದ್ದರೂ ಫಲಗಳು ಕಡಿಮೆ ಆಮೇಲೆ ಅದು ಅದರಲ್ಲಿ ದ್ವೀಪವಿದ್ದರೂ ಅದಕ್ಕೆ ಫಲಗಳು ಕಡಿಮೆ ಅದರಲ್ಲಿ ಕಾಟಿದ್ದರೂ ಇದ್ದರೂ ಅದರ ಫಲಗಳು ಕಡಿಮೆ ಇರುತ್ತೆ ಅದು ಮಾಮೂಲಿ ಎಲ್ಲ ರೇಖೆಗಳು ಹೇಳುವಂಥ ಫಲಗಳು ಆರೋಗ್ಯ ರೇಖೆ ಮತ್ತು ಆಯುಷ ರೇಖೆ ಇಲ್ಲದಂತಹ ಯಾವುದೇ ಒಂದು ಹಸ್ತವನ್ನು ನೋಡುವುದು ಕಷ್ಟ ಬಹಳ ಅಪರೂಪ ಅಂತ ಈ ಆಯುಷ್ಯ ರೇಖೆ ಮತ್ತು ಆರೋಗ್ಯ ರೇಖೆಗೆ ಇಲ್ಲದಂತಹ ರೇಖೆ ಹಸ್ತಗಳನ್ನು ನೋಡುವುದು ಬಹಳ ಅಪರೂಪವಾಗಿರುತ್ತೆ ಒಂದು ವೇಳೆ ಅಂತ ಇದಿಲ್ಲ ಎಂದರೆ ಈ ಹಸ್ತರೇಖೆಯಲ್ಲಿ ಹಸ್ತರೇಖಾ ಶಾಸ್ತ್ರದಲ್ಲಿ ಆಯುಷರೇಖೆ ಇಲ್ಲದೇ ಇರುವಂಥ ವ್ಯಕ್ತಿ ಯಾವಾಗಲೂ ರೋಗಿಯಾಗಿರುತ್ತಾನೆ ಅವನಿಗೆ ಯಾವುದೇ ರೀತಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಗುರುತರ ಎಬ್ಬಟ್ಟು ಒಳ್ಳೆಯ ಎಬ್ಬಟ್ಟು ಮತ್ತು ಒಳ್ಳ ಜ್ಞಾನರೇಖೆ ಒಳ್ಳೆಯ ಈ ಜ್ಞಾನ ರೇಖೆ ಈ ಜ್ಞಾನ ರೇಖೆ ಮತ್ತು ಈ ಹೆಬ್ಬೆಟ್ಟು ಕರೆಕ್ಟ್ ಆಗಿದ್ದರೆ ಆ ವ್ಯಕ್ತಿಯು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಅಥವಾ ಅವನು ಚೆನ್ನಾಗಿರಲು ಸಾಧ್ಯ ಪ್ರತಿಯೊಬ್ಬ ಮಾನವರಲ್ಲಿಯೂ ಈ ರೇಖೆಗಳು ಕಂಡೇ ಕಾಣ ಇದ್ದೇ ಇರುತ್ತೆ ಈ ರೇಖೆಗಳು ಇಲ್ಲದೇ ಈ ರೇಖೆ ಈ ರೇಖೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಾವು ಒಂದು ಫಲ ಹೇಳಬೇಕಾದ್ರೆ ಎರಡು ಹಸ್ತಗಳಲ್ಲಿನ ಈ ರೇಖೆಯನ್ನು ಗುರುತಿಸ ಗಮನಿಸಬೇಕಾಗುತ್ತೆ ಎರಡು ರೇಖೆ ಎರಡು ಹಸ್ತದಲ್ಲಿ ಎಡ ಮತ್ತು ಬರಗೈಯ್ಯ ಹಸ್ತಗಳಲ್ಲಿನ ಈ ರೇಖೆಯನ್ನು ಗುರುತಿಸಬೇಕಾಗುತ್ತೆ ಆಮೇಲೆ ಅವ್ರ ವಯಸ್ಸಿ ಅವರ ವಯಸ್ಸನ್ನು ಲೆಕ್ಕ ಹಾಕಿ ಆ ಕಾಲದಲ್ಲಿ ಏನಾಗಿದೆ ಎಂಬುದನ್ನು ನಾವು ತಿಳಿದು ಹೇಳಬೇಕಾಗುತ್ತೆ ವಯಸ್ಸನ್ನು ಲೆಕ್ಕ ಹಾಕುವಂತಹ ಪಾಠಗಳನ್ನು ಮುಂದೆ ನಾವು ಹೇಳ್ಕೊಡ್ತೇವೆ ಅದು ಪ್ರತಿಯೊಂದು ರೇಖೆಗೂ ತನ್ನದೇ ಆದ ವಯಸ್ಸನ್ನು ಲೆಕ್ಕ ಇದೆ ಅಸ್ತ ಹಸ್ತರೇಖೆಯು ದಪ್ಪವಾಗಿದ್ದು ಹಸ್ತದ ಮೇಲೆ ತೇಲಿದಂತಿದ್ದರೆ ವ್ಯಕ್ತಿಯ ಪಶುವಿನಂತೆ ಹುಂಬನಿದ್ದಷ್ಟಪುಷ್ಟನಾಗಿರುತ್ತಾನೆ ಈ ರೇಖೆಯು ದಪ್ಪವಾಗಿದ್ದರೆ ಅವು ಹರಡಿಕೊಂಡಂಗಿದ್ದರೆ ಕೈಯಲ್ಲಿ ಹರಡಿಕೊಂಡಂಗಿದ್ದರೆ ಆ ವ್ಯಕ್ತಿಯು ಧೈರ್ಯವಿಲ್ಲದವನು ಬುದ್ಧಿ ಇಲ್ಲದವನು ಆದರೆ ಶಾರೀರಿಕವಾಗಿ ಒಳ್ಳೆಯ ಆರೋಗ್ಯವಂತನೂ ಆಗಿರುತ್ತಾನೆ ಕೊರದಂತಿದ್ದರೆ ಅವು ರೇಖೆ ನಾನು ಹೇಳಿದ್ನೆಲ್ಲ ಕೊರದಂತೆ ಇರಬೇಕು ಅಂದರೆ ನೂಲಿನಂಗೆ ಅದು ಆಳವಾಗಿದ್ದರೆ ಆ ಮನುಷ್ಯನು ಮನೋಸ್ಥಿತಿ ಹೆಚ್ಚಿಗೆ ಇದ್ದು ಅವನು ಆರೋಗ್ಯದಿಂದಿರುತ್ತಾನೆ ಯಾವುದೇ ಕಷ್ಟವನ್ನು ಸಹಿಸುವಂತಹ ಎಂತಹ ಬಾಳಿನಲ್ಲಿ ಎಂತಹ ಕಷ್ಟ ಬಂದರೂ ಅದನ್ನು ಸಹಿಸುವಂತಹ ಶಕ್ತಿ ಈ ರೇಖೆ ಈ ರೇಖೆಯ ಸೀಡಿನಂತೆ ಅಥವಾ ನೂಲಿನಂತೆ ಇದ್ದರೆ ಸರಾಗವಾಗಿದ್ದರೆ ಅಂತ ಶಕ್ತಿ ಆ ವ್ಯಕ್ತಿ ಇರುತ್ತದೆ ಅಸ್ತ ಮೃದುವುದ್ರೆ ಹೀಗಾಗುವುದು ಖಂಡಿತ ಒಂದು ಹಸ್ತಗಳಲ್ಲಿ ಎರಡು ವಿಧ ಇರುತ್ತೆ ಮೃದುವಸ್ತ ಮತ್ತು ಗಡಿಸುವಸ್ತ ಮೃದುವಾದ ಹಸ್ತದಲ್ಲಿ ಈ ರೇಖೆಗಳು ಅಷ್ಟು ಚೆನ್ನಾಗಿ ಬಂದಿದ್ರೆ ಆ ವ್ಯಕ್ತಿ ಒಳ್ಳೆಯ ಆರೋಗ್ಯವಂತ ಬುದ್ಧಿವಂತ ಹಾಗೂ ಚತುರನಾಗಿರುತ್ತಾನೆ ಶುಕ್ರಪದ ಮೇಲೆ ಆಯ್ದು ಅದಕ್ಕೆ ಹೆಚ್ಚು ಸ್ಥಾನ ಬಿಡದೆ ಆಗಿದ್ದರೆ ವ್ಯಕ್ತಿಯು ಸಶಕ್ತನಿದ್ದು ಇಂದ್ರಿಯ ಸುಖದ ಕಡೆಗೆ ಅವನು ಹಚ್ಚು ಅಲಕ್ಷ್ಯ ಕೊಡುವನು ಅಷ್ಟು ಅದ ಲಕ್ಷ್ಯ ಕೊಡ್ತಾನಂತೆ ಒಟ್ಟಾರೆ ಇದನ್ನು ಪೂರ್ಣವಾಗಿ ಇಲ್ಲಿಗೆ ಪೂರ್ಣವಾಗಿ ಇಲ್ಲಿ ಅರ್ಧಕ್ಕೆ ತಿರುಗಿಸಿದ್ದರೆ ಅಥವಾ ಇಲ್ಲೇ ಕಟ್ಟಾಗಿದ್ದರೆ ಆ ವ್ಯಕ್ತಿಯು ಅಸ್ವಸ್ಥನು ಅಸ್ವಸ್ಥನಾಗಿದ್ದು ತನ್ನ ಅವನಿಗೆ ಲೈಂಗಿಕ ಸುಖದ ಬಗ್ಗೆ ಅಥವಾ ಅವನ ಲೈಂಗಿಕ ಸುಖದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸುತ್ತಾನೆ ಅಂತಹ ವ್ಯಕ್ತಿಗಳು ತನ್ನ ಇತರೆ ವಿಷಯಗಳನ್ನು ಮರೆತು ಬಿಡುತ್ತಾನೆ ಶುಕ್ರಪ್ರವಾಸವು ಪೂರ್ಣ ಸ್ಥಾನ ಬಿಟ್ಟು ಅದಕ್ಕೆ ಗಡಿಯಾಗಿ ಐಶ್ವರ್ಯಕ್ಕೆ ಸಾಗಿದ್ದರೆ ವ್ಯಕ್ತಿಯು ಸದೃಢ ಒಂದು ವೇಳೆ ಇದು ಈ ಕಡೆಯಿಂದ ಹಿಂಗ್ ಬಂದು ಹಿಂಗ್ ಬಂದು ಈ ರೇಖೆ ಜ್ಞಾನ ರೇಖೆ ಎರಡು ಒಂದೇ ಕಡೆಯಿಂದ ಹುಟ್ಟಿದ್ದರೆ ಅವನು ಸದೃಢನಾಗಿ ಹಾಗೂ ಒಳ್ಳೆಯ ಆರೋಗ್ಯವಂತನಾಗಿ ಇರುತ್ತಾನೆ ಅವನು ಆದರೆ ಅವನು ವಿಲಾಸಿಯಾಗಿರುತ್ತಾನೆ ವಿಲಾಸ ಜೀವನವನ್ನು ಆಸೆ ಕೊಡುತ್ತಾನೆ ಹಾಸೆ ಸಾಗಿ ಜ್ಞಾನರಿಗೆ ಹಸ್ತದಲ್ಲಿ ನೆಟ್ಟಿಗೆ ಸಾಗದೆ ಮೇಲೆ ಡೊಂಕಾಗಿ ಕೆಳಗಿದ್ದ ವ್ಯಕ್ತಿ ಹೆಚ್ಚಾಗಿ ಕಲ್ಪನಾ ವಿಲಾಸ ಒಂದು ವೇಳೆ ಈ ರೇಖೆ ಈ ಸುತ್ತ ಬಂದು ಈ ರೇಖೆ ಡೊಂಕಾಗಿದ್ದರೆ ಡೊಂಕಾಗಿ ಸಾಗಿದ್ದರೆ ಈ ಥರ ಡೊಂಕಾಗಿ ಸಾಗಿದ್ದರೆ ಅವನಿಗೆ ಕಲ್ಪನಾ ಲೋಕದಲ್ಲಿ ಅವನಿಗೆ ಕಲ್ಪನೆ ಮಾಡಿಕೊಳ್ಳೋದ್ರಲ್ಲಿ ಕಲ್ಪನಾ ಲೋಕದಲ್ಲಿ ವಿವರಿಸುವುದು ಹೆಚ್ಚು ಆಸಕ್ತಿ ಇರುತ್ತೆ ಹಾಗೆಯೇ ವಿಲಾಸ ಜೀವನ ಅಂದರೆ ಆಡಂಬರ ಜೀವನದ ಬಗ್ಗೆ ಮನಸ್ಸು ಹೋ ಮರಳಾಗಿ ಸೌಂದರ್ಯಕ್ಕೆ ಮರಳಾಗ್ತಿರ್ತಾನೆ ಆಡಂಬರ ಜೀವನ ಮತ್ತು ಸೌಂದರ್ಯಕ್ಕೆ ಮರಳಾಗ್ತಿರುತ್ತೆ ಆಯ್ಸ ಮಸಕಾಗಿದ್ದರೆ ಈ ಒಂದು ಸ್ವಾಭಾವಿಕ ಬರಬಹುದಾದ ಕಷ್ಟ ನಷ್ಟಗಳನ್ನು ಕೂಡ ಸಹಿಸುವಷ್ಟು ವ್ಯಕ್ತಿ ದೈಹಿಕ ಸಾಮರ್ಥ್ಯವಿರುವುದಿಲ್ಲ ಇದು ಮಸಕಾಗಿದ್ದರೆ ಯಾವ್ದು ರೇಖೆ ಮಸಕಾಗಿದ್ದರೆ ಅವನಿಗೆ ಅವನಿಗೆ ಕಷ್ಟ ನಷ್ಟಗಳನ್ನು ಅನುಭವಿಸುವ ಅಥವಾ ಅದನ್ನು ತಡೆಕೊಳ್ಳುವಂಥ ಶಕ್ತಿ ಇರುವುದಿಲ್ಲ ಅವನು ಅಂಜು ಅವನಿಗೆ ಮೌನ ಹೆಚ್ಚು ಮೌನವಾಗಿಯೂ ಇರ್ತಾನೆ ಆಲಸಿಯೂ ಆಗಿರುತ್ತಾನೆ ಅವನು ಸೋಮಾರಿಯಾಗಿರುತ್ತಾನೆ ಅಂದರೆ ಈ ರೇಖೆ ಮಸುಕಾಗಿದ್ದರೆ ಮಸುಕ ಆಗಿ ಅಂದರೆ ಕಾಣದೇ ಮಬ್ಬು ಮಬ್ಬಾಗಿದ್ದರೆ ಅವನಲ್ಲಿ ಆಲಸ್ಯ ಸ್ವಭಾವ ಅಂಜಪುರ್ಕತನ ಮೌನ ಇದು ಹೆಚ್ಚಾಗಿ ಕಂಡು ಬರುತ್ತೆ ಆಯುಷ್ಯ ರೇಖೆ ದಪ್ಪವಾಗಿದ್ದು ಅಷ್ಟೇ ತೇಲಿದಂತಿದ್ದಾಗೆ ಉಳಿದ ಎಲ್ಲ ರೇಖೆಗಳು ಅಷ್ಟು ಇದ್ದರೆ ವ್ಯಕ್ತಿ ಯಾವಾಗ ನಿರಾಸನಾಗಿಯೂ ಇದು ಈ ರೇಖೆ ದಪ್ಪವಾಗಿದ್ದರೆ ಉಳಿದ ರೇಖೆಗಳು ಚೆನ್ನಾಗಿದ್ದರೂ ಕರೆಕ್ಟಾಗಿ ಕಾಣಿಸ್ತಾ ಇದ್ದರೆ ಇವನು ಯಾವಾಗಲೂ ಮಂಕಾಗಿರುತ್ತಾನೆ ಅವನಿಗೆ ಅವನಿಗೆ ನಿರಾಸೆಯಲ್ಲದೆ ಅವನ ಮನಸ್ಸಲ್ಲಿ ಯಾವ ನಿರಾಸೆ ಅಸ್ವಸ್ಥನಾಗಿ ಅಸ್ವಸ್ಥನತೆಯನ್ನು ಯಾವೂ ಪ್ರಕಟಿಸ್ತಾ ಇರ್ತಾನೆ ನಿರುತ್ಸಾಹಿ ಯಾವುದೇ ಉತ್ಸಾಹ ಇರುವುದಿಲ್ಲ ಈ ಅಸ್ತದ ಶನಿ ಪರ್ವ ಉನ್ನತವಾಗಿದ್ದರೆ ಒಳಿತಲ್ಲ ಇಂಥ ಯಾವುದೇ ಉತ್ಸಾಹ ಇರುವುದಿಲ್ಲ ಶನಿ ಪರ್ವ ಉನ್ನತವಾಗಿದ್ದರೆ ಈ ಪರ್ವ ಉನ್ನತ ಎತ್ತರದಲ್ಲಿದ್ದರೆ ಆವಾಗ ಈ ಪರ್ವ ಶನಿ ಪರ್ವ ಎತ್ತರದಲ್ಲಿದ್ದರೆ ಅವನಿಗೆ ಯಾವುದೇ ಉಪಯೋಗ ಇಲ್ಲ ಒಮ್ಮೆ ಅವನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಅಂದರೆ ಇವನು ಮಸಕಾಗಿದ್ದು ಈ ಚಂದ್ರ ಪರ್ವ ಎತ್ತರವಾಗಿದ್ದರೆ ಆವಾಗ ಅವನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಹೆಂಗ ಎಂತ ಚಂದ್ರಪರ್ವ ಉನ್ನತವಾಗಿದ್ದರೆ ಚಂದ್ರಪರ್ವ ಈ ಪರ್ವ ಈ ಪರ್ವ ಇದೆಯಲ್ಲ ಇದು ಈ ಪರ್ವ ಉನ್ನತವಾಗಿದ್ದರೆ ಅವಳ ಉದರದಲ್ಲಿ ಅವಳ ಗರ್ಭಾಶಯ ರೋಗಗಳಿಗೆ ತುತ್ತಾಗ್ತಾಳೆ ಹಾಗೆಯೇ ಅಥವಾ ಹೊಟ್ಟೆಯ ಸಂಬಂಧಪಟ್ಟ ರೋಗಗಳ ತುತ್ತಾಗಿ ಅವಳು ತನ್ನ ಆಯಿಸವನ್ನೇ ಹಾಳು ಮಾಡಿಕೊಳ್ಳುತ್ತಾಳೆ ತನ್ನ ಆಯುಷವನ್ನು ಹಾಳು ಮಾಡಿಕೊಳ್ಳುತ್ತಾಳೆ ಎಂದರೆ ಈ ಆಯುಷ್ ರೇಖೆ ಮಸ್ಕ್ ಮಸ್ಕಾಗಿದ್ದು ದಪ್ಪವಾಗಿದ್ದರೆ ಹಾಗೂ ಚಂದ್ರಪ್ರಭ ಉನ್ನತವಾಗಿದ್ದರೆ ಅಂತಹ ಸ್ತ್ರೀಯರು ತಮ್ಮ ಗರ್ಭಾಶಯ ರೋಗ ಅಥವಾ ಉದರ ರೋಗಗಳಿಂದ ತನ್ನ ಆಯುಷವನ್ನು ಕಳೆದುಕೊಳ್ಳುತ್ತಾಳೆ ಗುರುಪರ್ವದಿಂದ ಸಾಗಿದ್ದರೆ ಆಶ್ಚರ್ಯ ಗುರುಪರ್ವದಿಂದ ಸಾಗಿದರೆ ಇಲ್ಲಿಂದ ಸಾಗಿದ್ದರೆ ಗು ಆಶ್ವರ್ಯಕ್ಕೆ ಇಲ್ಲಿಂದ ಸಾಗಿ ಹಿಂಗೆ ಬಂದಿದ್ದರೆ ಇಲ್ಲಿಂದ ಸಾಗಿ ಹಿಂಗೆ ಬಂದಿದ್ದರೆ ಬಂದಿದ್ದರೆ ಅವನು ಎಲ್ಲ ಕೆಲಸಗಳು ಯೋಗ್ಯನು ದಕ್ಷನು ಎಲ್ಲ ಕೆಲಸವನ್ನು ಬುದ್ಧಿವಂತಿಕೆಯಿಂದ ಮಾಡುತ್ತಾನೆ ಅವನಿಗೆ ಕೀರ್ತಿ ಮತ್ತು ಸುಖ ಎಲ್ಲವೂ ಅವನಿಗೆ ದೊರೆಯುತ್ತೆ ಕೀರ್ತಿ ದೊರೆಯುತ್ತದೆ ಅವನ ಹಣ ದೊರೆಯುತ್ತದೆ ಅವನಿಗೆ ಗೌರವ ದೊರೆಯುತ್ತದೆ ಇದಕ್ಕೆ ಮಂಗಳ ಪರ್ವದಿಂದ ಸಾಗಿದ್ದರೆ ಅಂದರೆ ಇಲ್ಲಿಂದ ಸಾಗಿದ್ದರೆ ಅವನಿಗೆ ಎಲ್ಲವೂ ಸಿಗುತ್ತೆ ಅವನ ಜೀವನದಲ್ಲಿ ಬಯಸಿದ್ದೆಲ್ಲವೂ ಸಿಗುತ್ತೆ ಮಂಗಳ ಪರ್ವದಿಂದ ಇಲ್ಲಿಂದ ಸಾಗಿದ್ದರೆ ಇಲ್ಲಿಂದ ಸಾಗಿದ್ದರೆ ಅವನು ಜಗಳಗಂಟನೋ ಅವಳು ಜಲಗಂಡಿಯೋ ಉದ್ದಂಠನ ಉದ್ದನ್ ಉದ್ದಂಠ ಉದ್ದಂಟತನ ಹಿರಿಯರ ಮಾತು ಕೇಳದ ಕೇಳದ ಕೇಳದವನು ಮತ್ತು ನಿತ್ಯ ಯಾವುದೇ ಯೋಜನೆಗಳಿಲ್ಲದೆ ಬದುಕಿನಲ್ಲಿ ಯಾವುದೇ ಒಂದು ವಿಚಾರವಿಲ್ಲದೆ ಉತ್ತಮ ವಿಚಾರವಿಲ್ಲದೆ ಅವನು ಬದುಕುವನಾಗಿರುತ್ತಾನೆ ಚಿಕ್ಕ ಚಿಕ್ಕ ರೇಖೆ ಕೂಡಿದ್ದರೆ ವ್ಯಕ್ತಿಯಲ್ಲಿ ದೋರು ಇದು ಚಿಕ್ಕ ಚಿಕ್ಕ ಗೆರೆಗಳಾಗಿದ್ದರೆ ಈ ಐಶ್ವರ್ಯಕ್ಕೆ ಚಿಕ್ಕ ಚಿಕ್ಕ ಗೆರೆಗಳಾಗಿದ್ದರೆ ಅವನಿಗೆ ನರದವರು ಬೆಲ್ಯದ ರೋಗಗಳು ಕಂಡುಬರುತ್ತೆ ಬಹಳ ಆಸಕ್ತಿನ ಅವನು ತುಂಬ ಶಕ್ತಿಹೀನಾಗಿರ್ತಾನೆ ಅವನು ಆ ನೀ ಅವನು ಸದೃಢನಾಗುವುದಿಲ್ಲ ಅವನು ಏನು ತಗೊಂಡ್ರೂ ಅವನು ಆರೋಗ್ಯ ಸುಧಾರಿಸುವುದೇ ಇಲ್ಲ ರೇಖೆಯು ಚಿಕ್ಕ ಚಿಕ್ಕರೆಗಳು ಕುಡಿತಾದ್ರೂ ಅವನು ಯಾವತ್ತೂ ಅವನು ಸದೃಢನಾಗಿ ಕೆಲಸ ಮಾಡೋಕ್ಕ ಆಯುಷ ರೇಖೆಯ ಮೇಲೆ ಚಿಕ್ಕ ಚಿಕ್ಕ ಗೆರಳಿದ್ದರೆ ವ್ಯಕ್ತಿ ಸದಾ ಸಣ್ಣ ಪುಟ್ಟ ಬೇನೆಗಳಿಂದ ಬಳಲುವನು ಅವನು ಯಾವನು ಚಿಕ್ಕ ಚಿಕ್ಕ ಗೆರೆಗಳಿದ್ದರೆ ಅವನು ಸದಾ ಸಣ್ಣ ಪುಟ್ಟ ಬೇನೆಗಳಿಂದ ನ ಬಳಲುವನು ಬಳಲುತ್ತಾನೆ ಅವನಿಗೆ ತನ್ನದೇ ಆದ ಯಾವುದೇ ರೋಗಗಳಿಂದ ಒಂದು ಅವನು ಬಳಲುವನು ಈಗ ಇವತ್ತಿನ ಪಾಠಕ್ಕೆ ಇಲ್ಲಿಗೆ ಮುಗಿಸೋಣ ನಾಳೆ ಮತ್ತೆ ಅದರ ಮುಂದಿನ ಬಾರದ ಭಾಗವನ್ನ ಹೇಳುತ್ತೇನೆ ಅದರಲ್ಲಿ ಎರಡು ರೇಖೆಗಳಿದ್ದರೆ ಏನಾಗುತ್ತೆ ಮಂಗಳ ಪೂರ್ವದ ಮೇಲಿಂದ ಬಂದ್ರೆ ಏನಾಗುತ್ತದೆ ಮುಂದಿನ ಹೆಚ್ಚಿನ ವಿಷಯಗಳನ್ನ ತಿಳಿಯ ಅದರ ಮೇಲೆ ಸಾಗಿದ ರೇಖೆಗಳು ಏನೆಂಬುದನ್ನು ತಿಳಿಯೋಣ ಇದುವರೆಗೂ ಕೇಳಿದ ಪಾಠಗಳಿಗೆ ಕೇ ಪಾಠಗಳನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದ ನಾಳೆ ಮತ್ತೆ ಭೇಟಿಯಾಗೋಣ ನಿಮಗೆ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ